ಜಾತಿಗಳ ಆಧಾರದ ಮೇಲೆ ಆ ಒಂದು ವಾರ್ಡ್ನಲ್ಲಿ ಒಂದು ಏರಿಯಾದಲ್ಲಿ ಸದಸ್ಯರು ಏನೂ ಕೆಲಸ ಮಾಡ್ತಾ ಇಲ್ಲ ಅಂತ ಅಲ್ಲಿನ ಜನರು ಸದಸ್ಯರ ವಿರುದ್ಧ ಬಹಿರಂಗ ಹೇಳಿಕೆ ನೀಡಿದ್ದಾರೆ. ಇನ್ನು ಆ ಏರಿಯಾದಲ್ಲಿ 30 ಮನೆಗಳಿದೆ, 150 ಓಟುಗಳಿದೆ. ಈ ಓಟುಗಳು ಲೆಕ್ಕಕ್ಕೆ ಇಲ್ಲದೆ ಇರೋ ಥರ ವರ್ತಿಸ್ತಾರೆ ಸದಸ್ಯರು ಅಂತ ಅಲ್ಲಿನ ಜನ ಹೇಳ್ತಾರೆ. ಇನ್ನ ಮುಂದೆ ಹೋದರೆ ಅಲ್ಲಿ ಆ ಒಂದು ಏರಿಯಾಗೆ ಒಂದು ಸ್ಲಮ್ ಏರಿಯಾ ಅಂತ ಅವರೇ ಸದಸ್ಯರೇ ಡಿಕ್ಲರೇಷನ್ ಕೊಟ್ಬಿಟ್ಟು ಆ ಏರಿಯಾಗೆ ಸದಸ್ಯರು ಹೋಗೋದೆ ಬಿಟ್ಬಿಟ್ಟಿದ್ದಾರೆ ಅಂತ ಅಲ್ಲಿನ ಜನರ ಮಾತಾಗಿದೆ. ಇನ್ನೂ ಮುಂದೆ ನಾವು ಮಾತಾಡೋದಾದರೆ ಯಾರಾದರೂ ಅಲ್ಲಿ ಒಂದು ಏರಿಯಾದಲ್ಲಿ ಸತ್ತು ಹೋದರೆ ಅಂತೂ ಅಲ್ಲಿನ ಒಂದು ಶವವನ್ನು ಅಲ್ಲಿನ ಜನರು ಕೈಯಲ್ಲಿ ಎತ್ಕೊಂಡು ಮೈನ್ ರೋಡ್ವರೆಗೂ ಬರುವಂತಹ ದುಸ್ಥಿತಿಗೆ ಬಂದ್ಬಿಟ್ಟಿದೆ. ಯಾವುದಪ್ಪ ಆ ವಾರ್ಡ್ ಅಂತೀರಾ? 5ನೇ ವಾರ್ಡ್ ಅಂಬೇಡ್ಕರ ನಗರ ಆ ವಾರ್ಡ್ ಆಗಿದೆ. ಇದರಲ್ಲಿ ಒಂದು ಅಪೂರ್ವ ಅವರು ಸದಸ್ಯರಾಗಿರ್ತಾರೆ. ಅಪೂರ್ವ ಅವರು ಏನೇನೆಲ್ಲ ಕೆಲಸ ಮಾಡಿದ್ದಾರೆ ಅಂತ ಈಗ ನಾವು ನೋಡ್ಕೊಬರೋಣ, ಬನ್ನಿ. ಇದೇ ಇವತ್ತಿನ ವಿಶೇಷ ಕಾರ್ಯಕ್ರಮ, ಸದಸ್ಯರು ಕೆಲಸನೇ ಮಾಡ್ತಾ ಇಲ್ಲ. ಜಿಲ್ಲಾದ್ಯಂತ ನಾವು ಸಮೀಕ್ಷೆ ಮಾಡ್ತಾ ವಾರ್ಡ್ ನಂಬರ್ 5 ಅಪೂರ್ವ ಅವ್ರ ಸದಸ್ಯರಾಗಿರುವಂತಹ ವಾರ್ಡ್ನಲ್ಲಿ ಇವತ್ತು ನಾವಿದ್ದೀವಿ. ಅವ್ರು ಏನೇನೆಲ್ಲ ಕೆಲಸ ಮಾಡಿದ್ದಾರೆ ಅಂತ ಜನನ ಕೇಳೋಕ್ಕೂ ಮುಂಚೆ ನಾನು ನಿಮ್ಗೊಂದು ವಿಷುವಲ್ಸ್ ತೋರಿಸ್ತೀನಿ. ನೀವು ನನ್ನ ಹಿಂದೆ ನೋಡ್ತಾ ಇರ್ಬೋದು ಎಷ್ಟು ಕಸ ಇದೆ ಅಂತ. ದಾರಿ ಅರ್ಧಕ್ಕೆ ನಿಂತುಬಿಟ್ಟಿದೆ ಕಸ. ಆ ಸ್ಮೆಲ್ಲು, ಆ ಮೋರಿ ನೋಡಿದ್ರೆ ಅರ್ಧಕ್ಕೆ ನಿಂತೋಗ್ಬಿಟ್ಟಿದೆ. ನೀರು ಹೋಗ್ತಿಲ್ಲ, ಏನಿಲ್ಲ, ಬರೀ ಕಸನೇ ತುಂಬಿಕೊಂಡಿದೆ. ಎಷ್ಟು ಕಸ ಇದೆ ಅಂದರೆ ನಿಮಗೆ ಕಾಣಿಸ್ತಾ ಇರ್ಬೋದು. ಎಲ್ಲ ಕಸ ಇಲ್ಲೇ ಹಾಕಿದ್ದಾರೆ. ಅಸಲು ನಗರಸಭೆ ಒಂದು ವಾಹನ ಬರುತ್ತಾ ಇಲ್ವಾ ಕಸನ ಎತ್ಕೊಂಡು ಹೋಗೋಕ್ಕೆ ಅನ್ನೋ ರೇಂಜ್ಗೆ ಇಲ್ಲಿ ಕಾಣಿಸ್ತಾ ಇದೆ. ನನಗೆ ನೋಡಿದ್ರೆ ಆಶ್ಚರ್ಯ ಆಗ್ತಿದೆ. ನಗರಸಭೆ ಸದಸ್ಯರ ಒಂದು ಕೆಲಸ ಯಾವ ರೀತಿ ಇದೆ ಅಂತ ನಾವು ಇವತ್ತು ನೋಡ್ತಾ ಇರ್ಬೋದು. ನಾಚಿಕೆ ಆಗಬೇಕು ಸದಸ್ಯರಿಗೆ. ಓಟ್ ಕೇಳಕ್ಕೆ ಬಂದಾಗ ಚೆನ್ನಾಗಿ ಓಟ್ ಕೇಳಿ ಅವ್ರು ಓಟು ಗಿಟ್ಟಿಸ್ಕೊಂಡು ಗೆದ್ದುಬಿಟ್ಟು ಅವ್ರ ಪಾಡ್ಗೆ ಅವ್ರು ಹೊರಟೋಗ್ತಾರೆ. ಇಲ್ಲಿನ ಜನರ ಸಮಸ್ಯೆ ಕೇಳೋಕ್ಕೆ ಒಂದು ಬಾರಿಯಾದರೂ ನಾವು ಬಂದಿದ್ದೀವ ಅಂತ ಅವರ ಆತ್ಮ ಸಾಕ್ಷಿಗೆ ಗೊತ್ತಾಗಬೇಕು. ಇವತ್ತು ನಾವು ಕೋಲಾರದ ಜಿಲ್ಲೆಗಳಲ್ಲಿ ಸರ್ವೆ ಮಾಡುವಾಗ 4ನೇ ವಾರ್ಡ್ ಮುಗಿತು, 5ನೇ ವಾರ್ಡ್ನಲ್ಲಿ ಇದ್ದೀವಿ. 5ನೇ ವಾರ್ಡ್ನಲ್ಲಿ ಬರೀ ಕಸ ಕಡ್ಡಿ, ಒಳಚರಂಡಿ ವ್ಯವಸ್ಥೆ ರೆಡಿ ಮಾಡಿಲ್ಲ, ಬೀದಿ ದೀಪಗಳು ರೆಡಿ ಇಲ್ಲ, ಬರೀ ಸೊಳ್ಳೆ, ಕಸದ ರಾಶಿ ಅಂತೂ ನೀವು ಕೇಳಲೇಬೇಡಿ. ಅದು ಜನ ಇಲ್ಲಿ ಹೇಗಿರ್ತಾ ಇದ್ದಾರೋ ಅಂತಲೇ ಗೊತ್ತಾಗ್ತಿಲ್ಲ. ನಾವು ಬಂದು ನೋಡ್ತಾ ಇದ್ರೆ ನಮಗೆ ಆಶ್ಚರ್ಯ ಆಗ್ತಿದೆ. ಇಂಥ ಒಂದು ಸ್ಥಳಗಳಲ್ಲಿ ಜನ ಹೆಂಗೆ ವಾಸ ಮಾಡೋಕ್ಕೆ ಸಾಧ್ಯ? ಎಷ್ಟೆಷ್ಟು ಮಕ್ಕಳಿರ್ತಾರೆ, ಎಷ್ಟು ಮಕ್ಕಳು ಚಿಕ್ಕ ಮಕ್ಕಳಿರ್ತಾರೆ. ಆ ಮಕ್ಕಳಿಗೆಲ್ಲ ಇವಾಗ ಸಾಂಕ್ರಾಮಿಕ ರೋಗಗಳು ಜಾಸ್ತಿ ಆಗೋದಕ್ಕೂ ಇದೇ ಕಾರಣ ಅಂತ ಹೇಳ್ಬೋದು. ಇಲ್ಲಿನ ಜನರನ್ನ ಕೇಳಿ ತಿಳ್ಕೊಳ್ಳೋಣ, ಬನ್ನಿ. ನಗರಸಭೆ ಸದಸ್ಯರು, ವಾರ್ಡ್ನ ಮೆಂಬರ್ಸ್ ಇಲ್ಲಿ ಬಂದಿದ್ರ, ಕೇಳಿದ್ರ, ಇವ್ರ ಸಮಸ್ಯೆ ಏನು ಅಂತ ಆದರೂ ವಿಚಾರಿಸಿದ್ರ ಅಂತ ಕೇಳಿ ತಿಳ್ಕೊಳ್ಳೋಣ, ಬನ್ನಿ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ಸರ್ ಏನಾಗ್ತಿದೆ ಇಲ್ಲಿ, ಕಸ ನೋಡಿದ್ರೆ ಹಿಂಗಿದೆ ಮೇಡಮ್? ಕಸ 15 ದಿವಸಕ್ಕೆ ಒಂದ್ಸತಿ ತೆಗಿತಾರೆ. ಕಸ ಮೋರೆಯಿಂದ ಆಚೆ ಹಾಕಿದ್ರೆ 3 ದಿವಸ ಆದರೂ ತೆಗಿಯೋದಿಲ್ಲ, ಹಂಗೆ ಒಣಗ್ತಾ ಇರುತ್ತೆ. ಇಲ್ಲಿ ಯಾರು ಬರೋದಿಲ್ಲ ಮೇಡಮ್. ನೀರು ಸಮಸ್ಯೆ ಇದೆ ನೋಡಿ, ಕೆರೆ ತುಂಬಿದೆ,
ಫುಲ್ ನೀರಿದೆ, ಸೊಳ್ಳೆಗಳು ಬರುತ್ತೆ ಇಲ್ಲಿ, ಸೊಳ್ಳೆಗಳು ಪೆನೈಲ್ ನೋಡಿ ಏನೋ ಬ್ಲೀಚಿಂಗ್ ಪೌಡರ್ ಹಾಕೋಣ, ಯಾರು ಬರೋದೇ ಇಲ್ಲ ಮೇಡಮ್ ನಮ್ಗೆ ಈ ಕಡೆಗೆ. ಗಾಡಿ ಈ ರೋಡ್ಗೆ ಗಾಡಿನೇ ಬರೋದಿಲ್ಲ ಮೇಡಮ್. ಒಂದು 15 ದಿವಸ ಆದರೆ, ಒಂದು ತಿಂಗಳಾದರೂ ಬರೋಲ್ಲ ಮೇಡಮ್ ಯಾರು. ಯಾವಾಗ 20 ದಿವಸಕ್ಕೆ 30 ದಿವಸಕ್ಕೆ ಒಂದು ಸತಿ ಬರ್ತಾರೆ, ಮೋರಿ ಕ್ಲೀನ್ ಮಾಡ್ತಾರೆ, ಅವ್ರು ಪಾಡ್ಕ ಅವ್ರು ಹೋಗ್ತಾ ಇರ್ತಾರೆ ಅಷ್ಟೇ ಮೇಡಮ್. ಯಾರು ಬರೋದೇ ಇಲ್ಲ, ಗಾಡಿನೇ ಬರೋದಿಲ್ಲ ಈ ಸಂದಿಗೆ, ಈಗ ಯಾರು ಬರೋದಿಲ್ಲ ಮೇಡಮ್. ಈಗ 20 ದಿವಸಕ್ಕೆ 25 ದಿವಸಕ್ಕೆ ಒಂದು ಸತಿ ಬರ್ತಾರೆ, ಕ್ಲೀನ್ ಮಾಡ್ತಾರೆ, ತಾಚೆ ಹಾಕ್ಬಿಟ್ಟು ಹೋಗಿದ್ದಾರೆ ಅಂದರೆ ಮತ್ತೆ 3 ದಿವಸ ಬರೋದಿಲ್ಲ, 3 ದಿವಸ ಅದು ಕ್ಲೀನ್ ಮಾಡಿದ ಮೇಲೇ ಒಣಗ್ತಾ ಇರುತ್ತೆ ಅದು. ಆ ಥರ ಸಮಸ್ಯೆ ಇದೆ. ಹೌದು ಮೇಡಮ್, ಫುಲ್ ಸೊಳ್ಳೆ ಇದೆ, ರಾತ್ರಿ ಹೊತ್ತು ಮುಳುಗೋಕ್ಕಾಗೋದಿಲ್ಲ, ಭಯಂಕರ ಸೊಳ್ಳೆ ಇದೆ, ಯಾರು ಎತ್ತೋದಿಲ್ಲ ಮೇಡಮ್. ಮುನ್ಸಿಪಾಲ್ಟಿಯವರು ಯಾರು ಬರೋದೇ ಇಲ್ಲ ಮೇಡಮ್. ಇದು ಕಾಲೋನಿ, ಇದು 30 ಮನೆ ಇದೆ ಅಷ್ಟೇ. ನಾವು ಎಸ್ಸಿಗಳೆಲ್ಲ ಆದಿ ದ್ರಾವಿಡಗಳು ಇದ್ದೀರಿ ಇಲ್ಲಿ, 30 ಮನೆ ಆದಿ ದ್ರಾವಿಡ ಇದ್ದೀರಿ. ಈ ರೋಡ್ಗೆ ಯಾರು ಬರೋದಿಲ್ಲ ಮೇಡಮ್. ಹೌದು ಮೇಡಮ್, ಕೌನ್ಸಿಲರೇ ಈ ಪಕ್ಕ ಏರಿಯಾದಲ್ಲೇ ಕೌನ್ಸಿಲರ್ ಇರೋದು, ಅವ್ರಿಗೂ ಹೇಳಿದ್ದೀರಿ, ಅವರು ಹೇಳ್ತಾರೋ ಬಿಡ್ತಾರೋ, ಯಾರು ಇಲ್ಲಿ ಕ್ಲೀನಿಂಗೇ ಬರೋದಿಲ್ಲ ಮೇಡಮ್. ನಮ್ಮ ಏರಿಯಾದಕ್ಕೆ ಬರೋದಿಲ್ಲ ಯಾರು ಕ್ಲೀನಿಂಗ್. ಓಟ್ ಹಾಕೋಗಿ ಬರ್ತಾರೆ ಅಷ್ಟೇ, ಓಟ್ ಹಾಕೋ ಒಂದು 10 ದಿವಸ ಮುಂಚೆ ಬರ್ತಾರೆ, ಓಟ್ ಕೇಳ್ತಾರೆ, ಆಮೇಲೆ ಗೆದ್ದಮೇಲೆ ಈ ಕಡೆ ಬರೋದೇ ಇಲ್ಲ ಮೇಡಮ್. ಹೆಂಗೆ ಮೇಡಮ್ ಅದಕ್ಕೆ? ಹೌದು, ಅದು ನಾವು ಸಮಸ್ಯೆ ಆಗಿ ಕೇಳಿ ಹೇಳಿದ್ದು ಆಗುತ್ತಪ್ಪ, ನಿಮ್ಮ ಸಮಸ್ಯೆ ಏನಿದೆ ಬಗೆಹರಿಸ್ತೀರಿ, ಆಕರೆ ಓಟು ಅಂತೇಳಿ ಆ ಓಟ್ ಹಾಕಿಸ್ಕೊಳ್ತಾರೆ. ನಮ್ಗೆ ಕೊಟ್ಟರೆ ಆಶ್ವಾಸನೆ ಏನಿದೆ ಇದುವರೆಗೂ ಈಡೇರಿಸಿಲ್ಲ ಮೇಡಮ್. ಹಂಗೆ ಇದ್ದಾರೆ ಅವ್ರು, ಪಾಡ್ಕವ್ರು ಇದ್ದಾರೆ. ಅದೇ ಎರಡೆರಡು ಬರುತ್ತೆ ಅಷ್ಟೇ ಮೇಡಮ್. ನೋಡಿ ರೋಡ್ ರೋಡದಕ್ಕೂ ಕಂಬಗಳಿದ್ದಾವೆ ನೋಡಿ, ಈ ಥರ ವೇಸ್ಟ್ ಕಂಬಗಳಿದ್ದಾವೆ ನೋಡಿರಿ. ಈಗ ಒಂದು ಆಟೋ ಬರೋದಿಲ್ಲ, ಯಾರನ್ನ ಸ್ಪೀಡ್ ಆದರೆ ಕೈಯಲ್ಲಿ ಎತ್ಕೊಂಡು ಹೋಗ್ಬೇಕು ಮೇಡಮ್ ಮಶಾನಕ್ಕೆ. ನಾವು ಇಲ್ಲೊಂದು 2-ವೀಲರ್ ಬರೋದಿಲ್ಲ, ಆಟೋ ಬರೋದಿಲ್ಲ, ಆಟೋ ಯಾವ್ದು ಕೈಯಲ್ಲಿ ಎತ್ಕೊಂಡು ಹೋಗ್ಬೇಕು ನೋಡ್ರಿ. ರೋಡೇ ಇಲ್ಲ ನೋಡ್ರಿ, ಕಂಬಗಳಿದೆ ನೋಡಿ, ಇಲ್ಲೊಂದು ಕಂಬ ಇದೆ ನೋಡ್ರಿ, ಅಲ್ಲೊಂದು ಕಂಬ ಇದೆ ನೋಡ್ರಿ, ಅಲ್ಲೊಂದು ಕಂಬ ಇದೆ. ರೋಡ್ ಇಲ್ಲ ನೋಡ್ರಿ, ಆ ಕಡೆ ಒಂದೇ ಮೋರಿ ಇರೋದು ನೋಡ್ರಿ, ಈ ಕಡೆ ಮೋರಿ ಇಲ್ಲ, ಆ ಕಡೆ ಒಂದು ಸೈಡಲ್ಲೇ ಮೋರಿ ಇರೋದು. ನಾವು ಈ 100 ವರ್ಷದಿಂದ ಇಲ್ಲೇ ಹೋಗ್ತೇವೆ, ನಮ್ಮ ತಾತ ನಮ್ಮ ಮುತ್ತಾತ ಕಾಲದಿಂದ ಇದೇ ಊರು ಇದೇ ಏರಿಯಾದಲ್ಲಿ ಇರೋದು ಮೇಡಮ್. ನಾವು ಆವಾಗ ಹಿಂದಿಗೆ ಏನು ಪರಿಸ್ಥಿತಿ ಇದೆ ಅದೇ ಪರಿಸ್ಥಿತಿಯಲ್ಲೇ ಇದ್ದೀರಿ ನಾವು. ಆ ಕಡೆ ಏರಿಯಾ ನೋಡಿ, ಆ ಕಡೆ ಎಲ್ಲ ಕುರುಬರು ಇದ್ದಾರೆ, ಈ ಕಡೆ ಎಸ್ಸಿಗಳಿದ್ದಾರೆ, ಆ ಏರಿಯಾಗಳೆಲ್ಲ ಡೆವಲಪ್ ಆಗಿದೆ. ಇದೊಂದು ರೋಡ್ ಮಾತ್ರ ಡೆವಲಪ್ ಆಗಿಲ್ಲ ಮೇಡಮ್. 100 ವರ್ಷದಿಂದ ಹೆಂಗಿದೆ ಇವಾಗ ಹಂಗೆ ಇದೆ. ಇದು ಯಾರು ಇದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿದ್ರು ಮೇಡಮ್? ಈ 30 ಮನೆ ಯಾರು ಕೇಳೋದಿಲ್ಲ, ಇರೋದು 30 ಮನೆ ಅಲ್ವಾ? ಏನಕ್ಕೆ ಬಿಡಿ, ಅವ್ರ ಒಟ್ಟು 100-130 ಓಟ ಏನಿದೆ, ಅವ್ರ ಓಟ್ ಹಾಕಿದ್ರೆ ಹಾಕ್ರೆ ಬಿಟ್ಟರೆ ಬಿಡ್ರಿ ಅಂತೇಳಿ ಈ ಸೊಂದಿಗೆ ಯಾರು ಬರೋದಿಲ್ಲ ಮೇಡಮ್. ಆ ಥರ ಪರಿಸ್ಥಿತಿ ಇದುವರೆಗೂ ಬಂದಿಲ್ಲ ಮೇಡಮ್. 100 ಹಿಂಗೆ ಬದುಕ್ತೀನಿ, ಏನು ಮಾಡೋದು ಮೇಡಮ್? 100 ವರ್ಷದಿಂದ ಬದುಕ್ತಾ ಇದ್ದೀರಿ, ನಮ್ಗೆ ಕಷ್ಟ. ಅದು ಸೊಳ್ಳೆ ಬದ್ದಿ ಅದು ಇದು ಮ್ಯಾಟೋ ಗಿಟ್ಟು ತಂದು ಅನ್ಸ್ಕೊಂಡು ಮಕ್ಕಳನ್ನ ಆರೋಗ್ಯ ನೋಡ್ಕೊಂಡು ಹಿಂಗೆ ಬದುಕ್ತಾ ಇದ್ದೀರಿ ಮೇಡಮ್. 100 ವರ್ಷದಿಂದ ನಾವು ಯಾರು ಬರೋದೇ ಇಲ್ಲ ಮೇಡಮ್. ನಮಸ್ಕಾರ. ಸಮಸ್ಯೆಯಲ್ಲಿ ಎಲ್ಲಿ ನೋಡಿದ್ರು ಕೊರೋನಾ ಸ್ಟಾರ್ಟ್ ಆಗಿನಿಂದ ಇಲ್ಲಿ ನಗರಸಭೆ ಸದಸ್ಯರಾಗಲಿ ಅಧ್ಯಕ್ಷರಾಗಲಿ ಏನು ಕಾರ್ಯ ಸರಿಯಾಗಿ ಮಾಡ್ತಾ ಇಲ್ಲ. ನಾವೊಂದು ಪತ್ರಕರ್ತರು IGR ಅಂತ ಹೇಳ್ಬಿಟ್ಟು ನಮ್ಮ ಹೆಸರು, ನಾವು ಪೇಪರಲ್ಲಿ ಹಾಕಿದ್ರೆ ನಮ್ಮ ಮೇಲೆ ಪೊಲೀಸ್ ಕೇಸ್ ಹಾಕ್ತಾರೆ ಅಂತ ಹೇಳ್ಬಿಟ್ಟು ಭಯದಿಂದ ನಾವು ಬರೀದಿರೋ ಸುಮ್ಮನೆ ಇದ್ದೀರಿ. ಇಲ್ಲಿ ನೋಡಿದ್ರೆ ಇಲ್ಲಿ ಎನಿ ಟೈಮ್ ಇದು ವಾರಕ್ಕೊಂದ್ಸಲ ಕೂಡ ಎತ್ತೋಲ್ಲ ಇಲ್ಲಿ ಕಸ. ನಾವು ಯಾರಿಗೆ ಹೇಳೋದು, ಅಧ್ಯಕ್ಷರಿಗೆ ಹೇಳೋದಾ, ಕೌನ್ಸಿಲರ್ಗೆ ಹೇಳೋದಾ, ಇನ್ನೊಬ್ಬರಿಗೆ ಹೇಳೋದಾ, ರಾಜಕೀಯ ವ್ಯಕ್ತಿಗಳಿಗೆ ಹೇಳೋದಾ ಅಂದ್ಬಿಟ್ಟು ನಮ್ಗೆ ಅನುಮಾನ ಆಗಿಬಿಟ್ಟಿದೆ. ಅದಕ್ಕೋಸ್ಕರ ನಾವು ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ದೀರಿ, ಆಗಲಿ ಯಾವಾಗ ಎತ್ತಾರ ನೋಡೋಣ ಅಂದ್ಬಿಟ್ಟು ನಾವು ಇದ್ದೀರಿ. ನಗರಸಭೆ ಒಂದು ವಾಹನಗಳು ಬರಲ್ವಾ? ಇಲ್ಲ, ಬರಲ್ಲ. ಚೆನ್ನಾಗಿದೆಯಾ ಒಟ್ಟಿನಲ್ಲಿ? ಏನು ಪರವಾಗಿಲ್ವಾ ಸದಸ್ಯ? ಈಗ ಈಗ ಏ ಅಲ್ಲ, ಅವ್ರು ಮಾಡ್ತಾರೋ, ಅವ್ರ ಕೆಲಸ ಮಾಡ್ತಾರೋ, ಅವರು ಇದು ಒಂದಿನ ಬಿಟ್ಟು ಒಂದಿನ ಇಲ್ಲ ಆಗ್ತಾ ಇರ್ತಾರಮ್ಮ, ಅಲ್ಲ ಒಂದಿನ ಬಿಟ್ಟು ಒಂದಿನ ಆಗ್ತಾ ಇರ್ತಾರೆ ಯಾಣ, ಒಂದಿನ ಬಿಟ್ಟು ಒಂದಿನ ಆಗ್ತಾ ಇರ್ತಾರೆ. ಇನ್ನೊಂದು ಕಸ ಬಂದು ಎತ್ಕೊಂಡು ಹೋಗ್ಬೇಕಂದ್ರೆ ಇವಾಗ ನಾಳೆ ನಾಳಿದ್ದು ಬರ್ತಾರೆ, ಒಂದಿನ ಬಿಟ್ಟು ಒಂದಿನ ಬಂದು ಎತ್ಕೊಂಡು ಹೋಗ್ತಾ. ಏನಾಗ್ಬಿಟ್ಟಿದೆ ಅಂತ ಹೇಳಿದ್ರೆ, ವಾಹನಗಳು ಸರಿಯಾದ ರೀತಿಯಲ್ಲಿ ಸರಬರಾಜು ಮಾಡ್ತಾ ಇಲ್ಲ ಅವರು ನಗರಸಭೆಯಿಂದ. ಅವರು ಕೆಲಸ ಮಾಡೋರು ಕೂಡ ಬರೋದಕ್ಕೆ ಇಲ್ಲಿ ಅವರು ಅನುಮಾನ ಬೀಳ್ತಾರೆ. ಅದಕ್ಕೋಸ್ಕರ ಇಲ್ಲಿ ಒಂದು 2 ದಿವಸಕ್ಕೋ 3 ದಿವಸಕ್ಕೋ ಒಂದ್ಸಲ ಟ್ಯಾಂಕರ್ ಬಂದು ಎತ್ಕೊಂಡು ಹೋಗ್ತಾ ಇರ್ತಾನೆ ಅಷ್ಟೇ, ಬೇರೆ ಏನು. ಆ ಕಡೆ ಬಂದು ಅಲ್ಲಿ ನೋಡ್ಬೇಕು, ಅಲ್ಲಿ ಇದು ಚರಂಡಿ ಬ್ಲಾಕ್ ಆಗ್ಬಿಟ್ಟಿದೆ, ನೀರು ಹೋಗೋಕ್ಕಾಗಲ್ಲ. ಇದು ನೀರು ತುಂಬೋದ್ರೆ ಇನ್ನು ತೊಟ್ಟಿಗಳಕ್ಕೆ, ಇನ್ನು ಈ ತೊಟ್ಟಿಗಳಿಗೆ ಬಿಡ್ತಾರಲ್ಲ, ಇನ್ನು ತುಂಬೋದ್ರೆ ಇಲ್ಲ, ಹಂಗಲ್ಲ ಮಾಡಕ್ಕೆ ಹೋಗಲ್ಲ ಅವರು. ಇಲ್ಲಮ್ಮ ಅದು ಟ್ಯಾಪ್ ಅಲ್ಲ, ಅದು ನೀರು ತುಂಬ ತುಳುಕ್ತಾ ಇರೋದು ಅದು. ಹ್ಞೂ, ಏರಿಯಾನಲ್ಲಿ ಏನು ಸಮಸ್ಯೆ ಇಲ್ಲ, ನೀರು ತುಂಬಿ ಈ ರೀತಿ ಹೋಗ್ತಾ ಇರೋದು, ಇಲ್ಲಿ ಬಿಡ್ತಾರೆ ಅವರು ಅಷ್ಟೇ ಮೇಡಮ್. ಮೊನ್ನೆ ಮಳೆಗೆಲ್ಲ ಹಿಂಗಾಗೋಗ್ಬಿಟ್ಟಿರೋದು ಅಷ್ಟೇ, ಅದು ಮುಂಚೆ ಚೆನ್ನಾಗಿತ್ತು ರೋಡು, ಪೈಪ್ ಲೈನ್ ಹಾಕಿದ್ರು ಅವಾಗಿಂದ ಹಿಂಗಾಗಿರೋದು, ಏನು ತೊಂದರೆ ಏನಿಲ್ಲ. ಬರ್ತಾರೆ ಕಸಕ್ಕೂ ಬರುತ್ತೆ ಗಾಡಿ,
ಅದೈತೆ. ಏನಾದರೂ ಕೇಳ್ತಾರೆ ಪರವಾಗಿಲ್ಲ. ಅದೇ ಸ್ವಲ್ಪ ರೋಡಲ್ಲಿ ಸ್ವಲ್ಪ ಪೆಂಡಿಂಗ್ ಐತೆ ಅಷ್ಟೇ, ಮಿಕ್ಕಿದೆಲ್ಲ ಅನುಕೂಲ ಐತೆ. ನೀರು ಅನುಕೂಲ ಐತೆ, ಎಲ್ಲ ಅನುಕೂಲ ಐತೆ, ಏನು ತೊಂದರೆ ಏನಿಲ್ಲ. ಕಸ ಸಮಸ್ಯೆನೂ ಐತಿ, ಬರ್ತಾರೆ ಗಾಡಿಯವರು, ಕೆಲವ್ರು ಹಾಕ್ತಾರೆ, ಕೆಲವರು ನಿಂತೋಗಿರ್ತಾರೆ, ಕೆಲವ್ರು ಕೆಲ್ಸ್ಕೊಬಿಟ್ಟಿರ್ತಾರೆ, ಅವ್ರಿಗೆ ಇಷ್ಟ ಬಂದು ಎತ್ಕೊಂಡು ಹಾಕಾಡ್ ಬಿಸಾಕ್ತಾರೆ, ಅದು ಸಮಸ್ಯೆ. ಹದಿನೈದು ದಿವಸ ಇಪ್ಪತ್ತು ದಿವಸಕ್ಕೊಂದ್ಸಲ ಬಂದು ತೆಗಿತಾರೆ ಮುನ್ಸಿಪಾಲ್ಟಿಯವರು. ಮೂರು ತಿಂಗಳಾಯ್ತು ಅಲ್ಲಿ ಕಾಂಟ್ರಾಕ್ಟ್ ಕೊಟ್ಬಿಟ್ಟು ಮೊನ್ನಾಗ್ಬಿಟ್ಟು ಮೋರಿ ಮುಚ್ಚಿಬಿಟ್ಟಿದ್ದಾರೆ. ಮೂರು ತಿಂಗಳಿಂದ ಈ ಕಡೆ ಬಂದೇ ಇಲ್ಲ ಅವರು. ಇಪ್ಪತ್ತು ಸಲ ಹೇಳಿದೀವಿ, ಬಂದಿಲ್ಲ. ಬರ್ತಾನೆ, ನೋಡ್ಕೊಂಡು ಹೋಗ್ತಾನೆ. ಚರಂಡಿ ನೋಡು ನೋಡು, ನೀರು ಹೋಗ್ತಾ ಇಲ್ಲ. ಮಲ್ಲೆ ಬ್ಲಾಕ್ ಅಲ್ಲ, ಮೊನ್ನಾಗ್ಬಿಟ್ಟವ್ರೆ ಹೊಸ ಮೊನ್ನಾಗ್ಬಿಟ್ಟು ತುಂಬಿಟ್ಟವ್ರೆ ಅಲ್ಲಿ ಮುಂದ್ಗಡೆ ಹೋಗ್ತಾ ಇಲ್ಲ. ಕರೆ ಕೆರೆಗೆ ಇಲ್ಲ, ಹೋಗ್ತಾ ಇಲ್ಲ. ಇದು ಮಾಡಿದ್ರೆ ಹೋಗ್ತದೆ, ಏನು ಸಮಸ್ಯೆ ಇಲ್ಲ. ಏನು ನೀರು ಬರ್ತದೆ, ಕರೆಂಟ್ ಇದೆ, ಆರಾಮಾಗಿದೆ, ಪರವಾಗಿಲ್ಲ. ಈ ಮೋರಿದು ಒಂದೇ ನೋಡು, ಮೊನ್ನೆ ಮಳೆ ಬಂದಾಗ ನಿಲ್ತಿರೋದು, ಇದುವರೆಗೂ ಕ್ಲೀನ್ ಮಾಡಿಲ್ಲ. ನಾನು ಮುನ್ಸಿಪಾಲ್ಟಿಯಲ್ಲೇ ಮೇಸ್ತ್ರಿನಾಗಿದ್ದೆ, ರಿಟೈರ್ಡ್ ಆದೆ. ನಾವೆಲ್ಲ ಇದ್ದಾಗ ಹಿಂಗಿತ್ತು ಮೋರಿ, ರೋಡ್ ಕಾಣಿಸ್ತಾ ಇದ್ ನೋಡು, ಆ ಥರ ಇತ್ತು ನೋಡು, ಈ ಥರ ಇವಾಗ ಯಾವಾಗ ಹೆಂಗೆ ಕಾಣಿಸ್ತಾ ಇದು. ಹೋಗ್ತದೆ, ಅಲ್ಲಿ ಅಲ್ಲಿ ಕಲ್ಲುಗಳು ಬಿದ್ದವೆ, ಎತ್ತಲ್ಲ, ಮೈ ಬಗ್ಸಲ್ಲ, ಮೈ ಬಗ್ಸು ಕ್ಲೀನ್ ಮಾಡಲ್ಲ, ಕೆಲಸ ಮಾಡಲ್ಲ, ಸುಮ್ಮನೆ ಸಂಬಳ ಮಾತ್ರ ತಗೊತಾರೆ. ಹ್ಞೂ, ಈ ಕಸಾನೇ ಎತ್ಕೊಂಡು ಹೋಗಲ್ಲ, ತಂದಿದ್ದೆಲ್ಲ ಈ ಕಡೆನೆ ಹಾಕ್ತಾರೆ. ಗಾಡಿ ಆ ಕಡೆನೆ ಬರೋದು, ಈ ಕಡೆ ಬರೋದೇ ಇಲ್ಲ ಗಾಡಿ. ಒಂದು ಲಾಸ್ಟ್ ಮನೆವರೆಗೂ ಒಂದು ಗಾಡಿ ಬರಬೇಕಲ್ಲ. ಬರಲ್ಲ. ಈ ಲೈಟ್ ಎಲ್ಲ ಹೆಂಗಿದೆ ದಾರಿದು? ಲೈಟ್ ಇರುತ್ತೆ, ಕಸ ಮಾತ್ರ ಬರಲ್ಲ ಈ ಕಡೆ. ಗಾಡಿ ಏನಿದ್ರೇನೋ ಆ ಕಡೆನೆ. ಇಲ್ಲಿ ಎಲ್ಲ ಗಲೀಜಿದೆ, ಗಲೀಜೈತೆ, ಇನ್ನೇನು ಮಾಡೋದು. ಎಲ್ಲರೂ ತಂದು ಈ ಕಡೆ ಮನೆಗಳವರೆಲ್ಲ ಈ ಕಡೆನೆ ಹಾಕ್ತಾರೆ. ನೀವು ಹೇಳಿದ್ದೀರಾ ಈ ಕಡೆ ಹಾಕ್ಬೇಡಿ ಅಂತ? ಹೇಳಿದ್ರೇನು, ಇನ್ನೆಲ್ಲಿ ಹಾಕೋದು ನಾವು ಅಂತಾರೆ. ಹ್ಞೂ, ನಾವು ಅಲ್ಲಿಗೂ ನೋಡ್ಲಾರ್ದ ಎಲ್ಲ ಉಡ್ಡಿ ಮಾಡೋದು, ಬೆಂಕಿ ಇಕ್ತೀರಿ. ಹ್ಞೂ, ಇನ್ನೇನು ಮಾಡೋದು ಅಂತ. ಸೊ ಈ ಪ್ರೀತ್ ಸೊಳ್ಳೆ ಇಷ್ಟು ಮಾತ್ರ, 5 ನಿಮಿಷ ಬಾಕಲು ತೆಗಿಯಂಗಿಲ್ಲ. ಸಾಯಂಕಾಲ ಹತ್ತು ಜೇನು ಇಬ್ಬಿಗಳು ಬಂದಂಗೆ ಬರುತ್ತೆ. ಏನು ನಾವು ಹುಡ್ದಾಗಿಂದ ಎಲ್ಲೇ ಇರೋದು ಸಮಸ್ಯೆ? ಸಮಸ್ಯೆ ಏನಿಲ್ಲ, ಇದೆ ಚರಂಡಿ ಇದೆ ಇಲ್ಲಿ ಈ ಕಡೆ ನೋಡಿ, ಎಷ್ಟೊಂದು ಗಲೀಜಿದೆಯಾ ನೋಡಿ. ಕ್ಲೀನ್ ಮಾಡಿ ಯಾವಾಗ 15 ದಿವಸಕ್ಕೊಂದ್ಸರ್ತಿ ಬರ್ತಾರೆ, ಮತ್ತೆ ಅದು ಹಂಗೆ ತುಂಬಿಕೊಂಡಿರ್ತೈತೆ. ವಾಸನೆ ಅಂದರೆ ವಾಸನೆ ಪ್ರೀತ. ಹಾಂ, ಹ್ಞೂ, ಸೊಳ್ಳೆಗಳು ಎಲ್ಲ ಪ್ರೀತ. ಹಾಂ, ಹ್ಞೂ, ಪರವಾಗಿಲ್ಲ, ಅದೇನು ತೊಂದರೆ ಇಲ್ಲ. ಹಾಂ, ನೀರು ಪರವಾಗಿಲ್ಲ. ಹ್ಞೂ, ಮೋರಿಗಳು ಕ್ಲೀನ್ ಮಾಡೋದು ಯಾವಾಗ ಬರ್ತಾರೆ ಏನೋ ಗೊತ್ತಿಲ್ಲ. ನ್ಯಾಯವಾಗಿ ಕರೆಂಟ್ ಇಲ್ಲ ನಮಗೆ, ಸೊಳ್ಳೆಗಳು ವಿಪರೀತ. ಅಲ್ಲಿ ನೋಡ್ರಿ, ಅಲ್ಲಿ ಡ್ರೈನೇಜ್ ನೋಡ್ರಿ, ಮುಂದ್ಲಗಡೆ ಹೆಂಗೈತೆ ಅಂದ್ಬಿಟ್ಟು. ಯಾರು ಬಂದು ಯಾರು ಮಾತಾಡಂಗಿಲ್ಲ, ಹೇಳೋದು ಇಲ್ಲ, ಕೇಳೋರು ಇಲ್ಲ. ಯಾರು ಬಂದು ಯಾರು ಮಾತಾಡಂಗಿಲ್ಲ, ಹೇಳೋದು ಇಲ್ಲ, ಕೇಳೋರು ಇಲ್ಲ. ಏನು ಮಾಡೋದು ಹೇಳ್ರಿ? ನೈಟ್ ಟೈಮ್ ಬೆಳಗ್ಗೆ ಹೊತ್ತಲಾಗಲಿ ಸಾಯಂಕಾಲ ಹೊತ್ತಲು ಮನೇಲಿ ಇರೋಕ್ಕಾಗಲ್ಲ, ಜೇನು ಹುಳ ಇದ್ದಂಗೆ ಇರ್ತವೆ. ಏನು ಮಾಡೋದು ಹೇಳ್ರಿ? ಅದು ನಮ್ಗೆ ಸ್ವಲ್ಪ ಇದು ಮಾಡೋರು ಯಾರು ಕೇರೇ ಮಾಡ್ತಾ ಇಲ್ಲ ಅಲ್ಲಿ. ನೀವೇ ನೋಡ್ರಿ, ನಾವು ದಿನ ಕಡ್ಡಿಯಲ್ಲಿ ತೆಗಿಬೇಕು. ಆ ಲೈಟ್ ಇಲ್ಲ, ಕೆರೆ ಇಲ್ಲ, ಹಾವುಗಳು ಕಟ್ಟ ನಮಗೆ. ಹಾವುಗಳು ಜಾಸ್ತಿ ಇಲ್ಲಿ, ಹಾವು ಮರಿಗಳು ಹಾವುಗಳು ಬರ್ತಾನೆ ಇರ್ತವೆ. ಲೈಟ್ ಹಾಕ್ರಿ ಅಂದರೆ ಯಾರು ಕಿವಿಯಲ್ಲೇ ಹಾಕ್ಕೊತಾ ಇಲ್ಲ. ಏನು ಮಾಡೋದು? ಎಲ್ಲಿ ಕೊಡೋದು? ಹೇಳಿದ್ದಾಯ್ತು, ಕೌನ್ಸಿಲರ್ಗೆ ಹೇಳಿದ್ದೀವಿ ಲೈಟ್ ಇಲ್ಲ ಅಂದ್ಬಿಟ್ಟು. ಲೈಟ್ ಇಲ್ಲ ಅಂದರೆ ಬಂದ ವೈಯರ್ ಹಂಗೆ ರಿಪೇರಿ ಮಾಡ್ತಾರೆ. ಅವತ್ತು ನೈಟ್ ಮಾತ್ರನೇ, ಮತ್ತೆ ಇಲ್ಲ ಲೈಟು. ಆ ಥರ ಆಗೋಗಿದೆ ನಮಗೆ, ಕತ್ಲೆ ಕಿವಿಗೆ ಹಾಕ್ಕೊತಲ್ಲಿ ಯಾರೂ ಕೇಳ್ತಾ ಇಲ್ಲ. ಹೇಳಿದ್ದಾಯ್ತು, ಕೌನ್ಸಿಲರ್ಗೆ ಹೇಳಿದ್ದೀನಿ, ಅವ್ರ ಅಣ್ಣವ್ರಿಗೆಲ್ಲ ಹೇಳಿದ್ದೀನಿ, ಯಾರೂ ಇದು ಮಾಡ್ತಾರೆ. ಅಲ್ಲಿ ಸ್ವಲ್ಪ ಮುಂದೆ ಡ್ರೈನೇಜ್ ನೀವೇ ನೋಡ್ರಿ, ಇನ್ನೊಂದು 1/2 ಗಂಟೆ ಬಿಟ್ಕೊಂಡು ಬಂದಿದ್ರೆ ನೀವು ಏನೋ, ಒಬ್ರಿಗೆ ಬಂದು 100 ಸೊಳ್ಳೆ ಸೇರೋದು. ಅಷ್ಟು ಸೊಳ್ಳೆ ವಿಪರೀತ ಸೊಳ್ಳೆ. ಮನೇಲಿ ಆಲೌಟ್ ಹಾಕಿದ್ರೇನು ಸೊಳ್ಳೆಗಳು ವಿಪರೀತ. ಬಾಗಿಲು ಹಾಕಿದ್ರೇನು, ಬಾಗಿಲು ಒಂದು ತೆಕ್ಕೊಂಡು ಒಳಗಡೆಗೆ ಹೋದ್ರೆ ಒಂದು 10-20 ಬರ್ತಾವೆ ಒಳಗಡೆ. ನಮ್ಗೆ ಕರೆಂಟೇ ಇಲ್ಲ ಅಂದರೆ ಕೆರೆ ಕಡೆ ನಾವು ಏನು ಮಾಡೋದು? ನೀವೇ ಹೇಳ್ರಿ, ಹೋಗ್ಲಿ.
ನ್ಯಾರ್ಗೆ ಹೇಳೋದು ನಾವು ನಾವು ಆಫೀಸಲ್ಲಿ ಕಂಪ್ಲೇಂಟ್ ಮಾಡೋಣ ಅಂದ್ಕೊಂಡ್ವಿ. ಆಗ್ತಾರೇನೋ ಅಂತ ನೋಡಿದ್ವಿ, ಲೈಟು ಹಾಕಿಲ್ಲ, ಏನೂ ಹಾಕಿಲ್ಲ. ನಾವು ಕೌನ್ಸಿಲವ್ರಿಗೆ ಹೇಳಿದ್ವಿ, ಕೌನ್ಸಿಲವ್ರಿಗೆ ಹೇಳಿದ್ದೀವಿ. ಹಾವುಗಳು ಕಟ್ ಅಂದರೆ ಅದೇ ಕಳಿಸ್ತಾರೆ, ವೈಯರ್ ರಿಪೇರಿ ಮಾಡ್ತಾರಷ್ಟೇ. ಒಂದೇ ದಿನ ಯಾರನ್ನಾದರೂ ಕೇಳಿಬಿಡ್ರಿ, ಈ ಕಡೆ ಲೈಟ್ ಅಂಟದಾದೆ ಅಂದರೆ ಅದಕ್ಕೆ ನಾವು ಕರೆಂಟ್ ಇಲ್ಲದೆ ಏನಿಲ್ಲದೆ ನಮಗೇನು ಬಾಧೆ ಆಗೋಗಿದೆ. ನಾವು ದಯವಿಟ್ಟು ಅದೊಂದು ಮಾಡಿಕೊಡು ಅಂತ ಹೇಳ್ಬಿಟ್ರೆ ನಮಗೆ. ಒಬ್ಬ ಮೇಸ್ಟ್ರು ಬರಲ್ಲ, ಒಬ್ಬ ಇನ್ಸ್ಪೆಕ್ಟರ್ ಬರಲ್ಲ, ಒಬ್ಬ ಇಂಜಿನಿಯರ್ ಬರಲ್ಲ, ಒಬ್ಬ ಕೌನ್ಸಿಲರ್ ಬರಲ್ಲ, ಯಾರು ವರ್ಷ ಆದರೂ ಈ ಕಡೆ ತಿರುಗಿ ನೋಡಲ್ಲ, ಯಾರು ವರ್ಷ ಆದರೂ ಈ ಕಡೆ ತಿರುಗಿ ನೋಡಲ್ಲ. ಐದನೇ ವಾರ್ಡ್ನ ಸದಸ್ಯರಾಗಿರುವಂತಹ ಅಪೂರ್ವ ಅವರು ತಮ್ಮ ವಾರ್ಡ್ನಲ್ಲಿ 10 ವರ್ಷಗಳಿಂದ ನೀರಿನ ಸಮಸ್ಯೆ ಇದ್ದು, ಆ ಸಮಸ್ಯೆಗೆ ಏರಿಯಾ ಪೂರ್ತಿ ಪೈಪ್ಲೈನ್ ಅಳವಡಿಕೆ ಮಾಡಿ ನೀರಿನ ಸಮಸ್ಯೆಯನ್ನು ಸಂಪೂರ್ಣವಾಗಿ ಬಗೆಹರಿಸಿದ್ದೇವೆ ಅಂತ ಹೇಳಿದ್ದಾರೆ. ಐದನೇ ವಾರ್ಡ್ನ ಸದಸ್ಯರಾಗಿರುವಂತಹ ಅಪೂರ್ವ ಅವರು ಇಂದು ನಮ್ಮ ಜೊತೆಗಿದ್ದಾರೆ. ಏನೇನೆಲ್ಲ ಸಮಸ್ಯೆಗಳು ಬಗೆಹರಿಸಿದ್ದಾರೆ, ಇನ್ನು ಏನೇನೆಲ್ಲ ಸಮಸ್ಯೆಗಳು ಬಗೆಹರಿಸಬೇಕಾಗಿದೆ ಅಂತ ಬನ್ನಿ ಅವ್ರನ್ನ ಕೇಳಿ ತಿಳ್ಕೊಳ್ಳೋಣ. ಮೇಡಮ್ ನಮಸ್ತೆ. ನಮಸ್ತೆ ಮೇಡಮ್. ನೀವು ವಾರ್ಡ್ನಲ್ಲಿ ಸದಸ್ಯರಾದಮೇಲೆ ಏನೇನೆಲ್ಲ ಬದಲಾವಣೆ ತಂದಿದ್ದೀರಾ? ಮೊದಲನೇದಾಗಿ ನಾನು ಐದನೇ ವಾರ್ಡ್ನ ಈ ಮೊದಲನೇ ಬಾರಿಗೆ ಆಯ್ಕೆಯಾಗಿ ನನ್ನನ್ನು ಜಯಶೀಲರಾಗಿ ಮಾಡಿ ಆಯ್ಕೆ ಮಾಡಿದ್ದಾರೆ. ಮೊದಲನೇದಾಗಿ ನಮಗೆ ಬಂದಿದ್ದಂಥ ಮಾಹಿತಿ, ನೀರಿನ ಅಭಾವ ತುಂಬ ಇತ್ತು ನಮ್ಮ ವಾರ್ಡ್ನಲ್ಲಿ, ಅದನ್ನು ಆಲ್ರೆಡಿ ನಾವು ಪೂರೈಸಿದ್ದೀವಿ. ಅದೇ ರೀತಿ ಒಂದು ಸಂಪನ್ನ 5,000 ಲೀಟ್ರ್ಗಳನ್ನ ಸಂಪನ್ನ ಒಂದು ನಿರ್ಮಾಣ ಮಾಡಿದ್ದೀವಿ ನೀರಿನ ಅಭಾವ ತುಂಬ ಇರೋದ್ರಿಂದ. ಆಮೇಲೆ ಇನ್ನೂ ಹೆಚ್ಚಿನ ಈ ಕೊರೋನಾ ಟೈಮಲ್ಲಿ ನಮಗೆ ಯಾವುದೇ ಅನುದಾನಗಳು ಕಮ್ಮಿ ಇತ್ತು, ಬಂದಿಲ್ಲ. ಆದ್ದರಿಂದ ನಾವು ಏನು ಅನುದಾನ ಬಂದಿತ್ತು ಅಷ್ಟರಲ್ಲಿ ನಮಗೆ ಬಂದಿರೋವಂಥದ್ದು ಕೆಲಸಗಳನ್ನು ಮಾಡಿದ್ದೀವಿ. ಮುಂದಿನ ಅನುದಾನಗಳಲ್ಲಿ ಬರೋ ಅಂಥ ಇದರಲ್ಲಿ ನಾವು ಬೀದಿ ದೀಪಗಳಾಗಿರ್ಬೋದು, ಚರಂಡಿಗಳಾಗಿರ್ಬೋದು, ಹಾಗೆ ರೋಡು ಆಗಿರ್ಬೋದು, ಇಂಥ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡಬೇಕಂತ ರೆಡಿ ಇದ್ದೀವಿ, ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಮತ್ತು ಅಲ್ಲಿ ಏರಿಯಾದಲ್ಲಿ ಒಂದು ಚರಂಡಿ ವ್ಯವಸ್ಥೆ ಬಂದು ಸ್ವಲ್ಪ ಹದಗೆಟ್ಟಿದೆ, ಅಂದರೆ ಅಗೆದುಬಿಟ್ಟು ಬಿಟ್ಟಿದ್ದಾರೆ. 3 ತಿಂಗಳಾಗಿದೆಯಂತೆ, ಅಲ್ಲಿ ಹೋಗಿ ಏನೂ ವಿಚಾರಿಸಿಲ್ಲ. ಅದ್ರ ಬಗ್ಗೆ ಕ್ಲೀನಿಂಗ್ ಮಾಡ್ತಿಲ್ಲ, ಸೊಳ್ಳೆಗಳು ಜಾಸ್ತಿ ಆಗಿದೆ ಅಂತ ಅಲ್ಲಿ ಜನ ಹೇಳ್ತಿದ್ದಾರೆ. ಇದ್ರ ಬಗ್ಗೆ ಇಲ್ಲ, ವಾರ ವೀಕ್ಲಿ ಒನ್ ಟೈಮ್ ನಾವು ಮೋರಿ ಕ್ಲೀನ್ ಮಾಡಿಸ್ತಾನೆ ಇದ್ವಿ. ಇನ್ನೊಂದೇನು ಅಂದರೆ ಲಾಸ್ಟ್ಗೆ ಹಳ್ಳ ಮೋರಿಗೆ ಅದೇ ಮೋರಿ ಅದು ಅದೇ ಅದು ಕೆರೆಗೆ ಹೋಗೋದು ಅಂತ ಅನಿಸುತ್ತೆ. ಈಗ ನಮ್ಮ ಆಫೀಸಲ್ಲಿ ಸಿಬ್ಬಂದಿ ಕೊರತೆ ಇದೆ, ಆಫೀಸಲ್ಲಿ ಸಿಬ್ಬಂದಿ ಕೊರತೆ ಇದೆ. ಆದ್ರೂ ಆಫೀಸ್ ಕಡೆಯಿಂದ ವೀಕ್ಲಿ ಒನ್ ಟೈಮ್ ಕಳಿಸ್ತಾರೆ, ಒಬ್ಬರನ್ನ ಇಬ್ಬರನ್ನ ಕಳಿಸ್ತಾರೆ, ಕ್ಲೀನ್ ಮಾಡ್ತಾರೆ. ಅಲ್ಲಿರೋ ಜನನೂ ಅಷ್ಟೇ ಸ್ವಲ್ಪ ಸಪೋರ್ಟಿವ್ ಮಾಡ್ಬೇಕು ನಮಗೆ. ಯಾಕೆ ಅಂದರೆ ಈಗ ಕಸ ಇರುತ್ತೆ, ಅದು ಕಸ ವಿಂಗಡಣೆ ಇದೆ ಅಲ್ವಾ, ಇವಾಗ ಡಸ್ಟ್ಬಿನಲ್ಲಿ ಹಾಕಿ ಕಸ ಗಾಡಿ ಬರುತ್ತೆ ಅದರಲ್ಲಿ ಹಾಕಬೇಕು. ಕೆಲವ್ರು ಏನು ಮಾಡ್ತಾರೆ, ಹಾಕಲ್ಲ. ಮೋರಿಗೆನೆ ನಾವೇ ಕಣ್ಣಾರೆ ನೋಡಿದ್ದೀವಿ, ಅವ್ರಿಗೆ ಸಹಲೆಯೇ ಕೊಟ್ಟಿದ್ದೀವಿ ಆಲ್ರೆಡಿ. ಅದ್ರ ಬಗ್ಗೆ ವಿಚಾರನೂ ನಾವು ಮಾಡಿದ್ದೀವಿ, ಮೀಟಿಂಗಲ್ಲೂ ಮಾಡಿದ್ದೀವಿ. ಈ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅವ್ರಿಗೆ ಕಸ ಅರಿವು ಮೂಡಿಸ್ಬೇಕು ಅಂತ ನಾವು ಪ್ರಯತ್ನ ಮಾಡ್ತಾಯಿದ್ದೀವಿ. ಯಾಕೆ ಅಂದರೆ ಇವಾಗ ನಮ್ಮನೆ ಮುಂದೆ ನಾವೇ ಸ್ವಚ್ಛತೆ ಇಟ್ಕೊಂಡಿಲ್ಲ ಅಂದರೆ ಸೊಳ್ಳೆನೂ ಬರುತ್ತೆ, ಎಲ್ಲನೂ ಬರುತ್ತೆ. ಆದ್ದರಿಂದ ನಾವು ಮೀಟಿಂಗಲ್ಲಿ ಸಹ ಅದನ್ನು ಮಾತಾಡಿದ್ದೀವಿ, ಬೇಗ ನೀವು ಸ್ಟಾಫ್ನ ತಗೊಳ್ಳಿ, ನಮಗೆ ತುಂಬ ಕ್ಲೀನಿಂಗ್ದು ಅಭಾವ ಇದೆ, ಅದು ಸ್ಟಾಫ್ನ ಅಭಾವ ತುಂಬ ಇದೆ. ಅದಕ್ಕೆ ಬೇಗ ಸ್ಟಾಫ್ನ ತಗೊಂಡು ನಮ್ಗೆ ಅನುಕೂಲ ಮಾಡಿಕೊಡಿ ಅಂತ ನಾವು ಆಫೀಸಲ್ಲಿ ಮೀಟಿಂಗಲ್ಲಿ ಇಟ್ಟಿದ್ದೀವಿ. ಅಲ್ಲಿ ಒಂದು ಏರಿಯಾದಲ್ಲಿ ಆದಿ ಕರ್ನಾಟಕ ಕ್ಯಾಸ್ಟಿಗಿರಿ ಅವರು ಇದ್ದಾರಂತೆ. ಆ ಏರಿಯಾದಲ್ಲಿ ರೋಡಲ್ಲೇ ಕಂಬ ಇರೋದ್ರಿಂದ ಅವರು ಒಂದು ಯಾರಾದರೂ ಸತ್ತೋದ್ರೆ ಆ ಶವವನ್ನು ಕೈಯಲ್ಲಿ ಎತ್ಕೊಂಡು ಹೋಗುವಂಥ ಪರಿಸ್ಥಿತಿ ಬಂದಿದೆ. ಇದು ನಗರಸಭೆ ಸದಸ್ಯರಿಗೆ ಹೇಳಬೇಕು ಅಂದ್ಕೊಳ್ತಾ ಇದ್ದೀವಿ, ಈ ಪರಿಸ್ಥಿತಿನ ಅವರು ನಿರ್ಮೂಲನೆ ಮಾಡ್ತಿಲ್ಲ ಅಂತ ಹೇಳಿದ್ರು. ಇದ್ರ ಬಗ್ಗೆ ನೀವೇನು ಹೇಳ್ತೀರಿ? ಇಲ್ಲ, ಇದು ಅದೇ ನಾವು ಆಲ್ರೆಡಿ ನಾನು ಯಾವಾಗ ಚುನಾವಣೆಯಲ್ಲಿ ಕ್ಯಾನ್ವಸ್ಗೆಲ್ಲ ಹೋದಾಗ ನಾನು ನೋಡಿದ್ದೀನಿ, ಅದ್ರ ಬಗ್ಗೆ ನನ್ನ ಮೈಂಡಲ್ಲೂ ಇದೆ ಮಾಡಬೇಕು ಅಂತ. ಏನು ಈ ಕೊರೋನಾದಿಂದ ಯಾವುದು ಅನುದಾನಗಳು ಬಂದಿರಲಿಲ್ಲ ನಮಗೆ, ಅದರಿಂದ ನಾವು ಅದನ್ನು ಇನ್ನೂ ಪ್ರಯತ್ನ ಮಾಡಿಲ್ಲ. ಆಲ್ರೆಡಿ ನಾನು ಅಧ್ಯಕ್ಷರ ಹತ್ರನೂ ಮಾತಾಡಿದ್ದೀನಿ, ಮೀಟಿಂಗಲ್ಲಿ ನೆಕ್ಸ್ಟ್ ಮೀಟಿಂಗಲ್ಲಿ ನಾವು ರೆಸೊಲ್ಯೂಷನಲ್ಲಿಟ್ಟು ಪಾಸ್ ಮಾಡಬೇಕು ಅಂತ ನಾನು. ಮುಂದೆ ಆ ವಾರ್ಡ್ನಲ್ಲಿ ಅಂದರೆ 5ನೇ ವಾರ್ಡ್ನಲ್ಲಿ ಏನೇನೆಲ್ಲ ಬದಲಾವಣೆಗಳು ಮಾಡಬೇಕು ಅಂತ ನೀವು ಪಣ ತೊಟ್ಟಿದ್ದೀರಾ? ಮೇಯ್ನು ಕ್ಲೀನಿಂಗು, ವಾಟರ್ ಪ್ರಾಬ್ಲಮ್ಮು, ಮತ್ತು ಬೀದಿ ದೀಪಗಳು, ಮತ್ತು ಈ ಡ್ರೈನೇಜಸ್ ಇರುತ್ತಲ್ಲ ಅದು, ಮತ್ತು UGD
ಈ ಸಮಸ್ಯೆಗಳನ್ನೆಲ್ಲ ಬಗೆಹರಿಸ್ಬೇಕಂತ ನಾವು ಪ್ಲಾನಲ್ಲಿ ಇಟ್ಕೊಂಡಿದ್ದೀವಿ ಮಾಡಬೇಕು. ಓಕೆ ಮೇಡಮ್, ಥ್ಯಾಂಕ್ ಯು ಮೇಡಮ್. ಆದರೆ ಅಲ್ಲಿನ ಜನ ನಗರಸಭೆ ವಾಹನಕ್ಕೆ ತಮ್ಮ ಮನೆಯ ಕಸವನ್ನು ಹಾಕದೆ ಅಲ್ಲೇ ಪಕ್ಕದಲ್ಲೇ ಮನೆಯ ಪಕ್ಕದಲ್ಲೇ ಕಸಗಳನ್ನು ಹಾಕಿ ಸ್ವಚ್ಛತೆಯನ್ನು ಹಾಳು ಮಾಡ್ತಾ ಇದ್ದಾರೆ ಎಂದು ಅಪೂರ್ವ ಅವರು ಹೇಳಿದ್ದಾರೆ. ನಗರಸಭೆಯ ವಾಹನಕ್ಕೆ ಅಲ್ಲಿನ ಮನೆಗಳ ಕಸವನ್ನು ಹಾಕಿ ಸ್ವಚ್ಛತೆಯನ್ನು ಜನರೇ ಕಾಪಾಡಿಕೊಳ್ಳಬೇಕು ಎನ್ನುವುದು ಇಂದು ನ್ಯೂಸ್ ಸಿಕ್ಸ್ನ ಮನವಿಯಾಗಿದೆ. ಇಂದು ನ್ಯೂಸ್ ಸಿಕ್ಸ್ ಸುದ್ದಿ ಎಂದರೆ ಸೇವೆ. ನಾನು ಲಕ್ಷ್ಮೀ ಶ್ರೀನಿವಾಸ್.